ಏನು ಕನ್ನಡ ಮಾತಾಡಕತ್ತೀನಿ, ಏನು ಮರಾಠಿ ಮಾತಾಡಕತ್ತೀನಿ, ಏನು ಹಿಂದಿಯೋ ಇಂಗ್ಲೀಷೋ ಕನ್ನಡನೇ ಮಾತಾಡಕತ್ತೀನಿ, ಇಲ್ಲಿ ತಿಳಿತದಿಲ್ಲ. ಹೂವರನ್ರೆ ನಿಮ್ಮ ತಿಳಿತದಿಲ್ಲ. ಬೀದರ್ ಕಡೆ ಒಂದು ಹಳ್ಳಿಗೆ ಹೋಗಿದ್ದೆ ನಾ ಫಸ್ಟಿಗೆ, ಹೆಂಗೆ ನಿಮ್ಮ ಊರಿಗೆ ಬಂದಿನಲ್ಲ, 21 ದಿನದ ಪುರಾಣ ದಾನಮ್ಮನ ಪುರಾಣ. ಅಲ್ಲಿ ಹೋದಾಗ ಒಬ್ಬಕ್ಕೆ ಹೆಣ್ಮಗಳು ಮನೆಯಾಗ ನನಗೆ ಇಳಿಸಿದ್ರು. ಬೆಳಗಿನ ಜಾವ ಎದ್ದು ಬಂದಳು, ನನ್ನ ಮಾತಾಡ್ಸ್ಕೊತ ಬಂದಳು. ಅದು ಇದು ಕೇಳ್ತಾ ನನಗೇನು ಕ್ವಶನ್ ಹಾಕಿದ್ಲಕ್ಕಿ, ಅಮ್ಮರ ಹೊರಗೆ ಹೊಯ್ಕೋತಿರೋ ಒಳಗೆ ಹೊಯ್ಕೋತಿರೋ ಅಂದ್ಲಕ್ಕೆ. ನನಗೆ ನಮ್ಮ ಕಡೆ ಹೊಯ್ಕೊಳ್ಳೋದು ಎರಡು ಕಡೆ, ಒಂದು ಹೋಳಿ ಹುಣ್ಣಿಮೆಯಾಗ, ಇನ್ನೊಂದು ಯಾವಾರ ಗೋಟಕ್ಕಂದಾಗ. ಗೊತ್ತಕ್ಕತ್ತಿಲ್ಲಿದ್ದಾರೆ ಹೋಳಿ ಹುಣ್ಣಿಮೆ ಅಂತ್ರಿ ಅಲ್ಲ, ಆ ಕಡೆಗೆ ಸರಿ ಹೋಗ್ಯಾರಂತಾರ ಭಾಷೆ. ಯಾರಾರ ಸರಿ ಹೋಗ್ಯಾರನಂತ ನಾ ಕೇಳಿದೆ. ಯಾರಾರ ಸರಿ ಹೋಗಿದ್ರೆ ಮೈಕ್ ಯಾಕೆ ಹಸ್ತಿದ್ರಿ ಅಮ್ಮವ್ರ ಅಂದಾಕಿ. ಮತ್ತು ಹೊಯ್ಕೊಳ್ಳೋದು ಎದಕ್ಕಿದು, ಹೊರಗೆ ಹೊಯ್ಕೊತ್ತ ನಡೆಯವ ಅಂದೆ ನಾನು. ಆಕಿ ಹೊಯ್ಕೋಬರೆ ಅಂದಾಕಿ, ಒಂದು ಬಕೆಟ್ ನೀರಿಟ್ಲು, ಒಂದು ಸೋಪ್ ಇಟ್ಲು, ಬಟ್ಟೆ ಓದಿಟ್ಲು, ಹೊಯ್ಕೋರೆ ಅಂದಾಕಿ. ಜಳಕ ಮಾಡೋದು ಕೇಳಿ ಹೊಯ್ಕೋರಂತಾರ ಕಡೆ, ಬೇಡವ ಒಳಗೆ ಹೊಯ್ಕೊತ್ತ ನಡಿ ಅಂದೆ ನಾನು. ಮತ್ತು ನಂದೇನಾರು ನಿಮ್ಗೆ ಹಂಗಾಕದನೀಗ ತಿಳಿತದಿಲ್ಲ. ಒಂದಿಟ್ಟು ಎತ್ತ ಎಮ್ಮಿ ಹಲೆ ಅಂದ್ರೆ ಗೋಣ್ ಹಾಕ್ತಾವೆ, ಒಂದಿಟ್ಟು ಗೋಣರು ಹಾಕ್ರಿ ಕಡಿಕ. ಪ್ರತಿ ತಿಂಗಳಾಗಲಿ, ಪ್ರವಚನ ಆಗಲಿ, ಪುರಾಣ ಆಗಲಿ, ನೀವು ಎಷ್ಟೇ ವರ್ಷ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ನೀವು ಯಾವಾಗೇ ಮಾಡಿದರೂ ಕೂಡ ಗುರುವಿಗಾಗಿ ನೀವು ಕಾಯಬೇಕು, ನಿಮಗಾಗಿ ಗುರುಗಳು ಕಾಯಬಾರ್ದು. ಏನು ತಿಳಿತದಿಲ್ಲ ಹೇಳೋದೆ? ಗುರುವಿಗಾಗಿ ನೀವು ಕಾಯಬೇಕು, ಗುರುಗಳು ನಿಮಗಾಗಿ ಕಾಯಬಾರ್ದು. ಅದು ದೊಡ್ಡ ಕರ್ಮ ನಿಮಗೆ. ಜನ್ಮ ಜನ್ಮದ ಭವ ದುಃಖವನ್ನು ಹೋಗಲಾಡಿಸತಕ್ಕಂಥವ ಒಬ್ಬ ಸದ್ಗುರುನಾಥ ಅದಾನೆ, ಅವನ ಮಾತು ನೀವು ಕೇಳಂಗಿಲ್ಲ. ಅವ ಬರೋ ತನಕನೂ ಕೂಡ ನೀವು ಬರಂಗಿಲ್ಲ. ಗುರುವಿಗಾಗಿ ನಾವು ಕಾಯಬೇಕು ವಿನಃ ನಮಗಾಗಿ ಗುರುಗಳ ಕಾಯಬಾರ್ದು. ಅದಕ್ಕೆ ಹೇಳ್ತಾರೆ, ಹರ ಮುನಿದರು ಗುರು ಕಾಯುವನು, ಗುರು ಮುನಿದರ ಹರ ಕಾಯಲರಿಯನೊಮ್ಮೆ ಅಂದ್ರವರು ಶ್ರೀಮಣಿಜಿಗೊಂಡ್ರು. ವೇದಗಳು, ಶಾಸ್ತ್ರಗಳು, ಶ್ರುತಿಗಳು ಸಾರಿ ಸಾರಿ ಹೇಳ್ತಾವಲ್ಲ, ಹರ ಮುನಿದರು ಗುರು ಕಾಯ್ತಾನೆ, ಭಗವಂತ ಮುನಿಸ್ಕೊಂಡ್ರೆ ಗುರು ಕಾಯ್ತಾನೆ. ಒಬ್ಬ ಸದ್ಗುರುನಾಥ ಮುನಿಸ್ಕೊಂಡ ಅಂದ್ರೆ ಆ ಭಗವಂತ ಅಲ್ಲ, ಭಗವಂತನ ಅಪ್ಪನೂ ನಮ್ಮನ್ನು ಕಾಯಂಗಿಲ್ಲ ಅಂತ. ಯಾಕಂದ್ರೆ ಗುರು ಕೃಪ ಬಹಳ ಮುಖ್ಯ ಅದ, ಆ ಗುರು ಕೃಪಾದಿಂದನೇ ಏನೆಲ್ಲ ಸಾಧ್ಯ ಅದ. ಅದಕ್ಕೆ ಅಜ್ಜವರು ಒಂದು ಮಾತು ಹೇಳಿ ಹೋದ್ರು ಅವರು, ನೀನೊಲಿದರೆ ಕೊರಡು ಕೊಣರುವದಯ್ಯ, ನೀನೊಲಿದರೆ ಬರಡು ಅಯನ ಹುದಯ್ಯ, ನೀನೊಲಿದರೆ ವಿಷವು ಅಮೃತವ ಹುದಯ್ಯ. ಇಷ್ಟೇ ಬಿಡಿಸ್ಕೊಂತ ಹೋಕ್ಕಿನಿ. ಗುರುವಿನ ಕರುಣೆ ಆಯಿತು ಅಂದರೆ ಕೊರಡು ಮಂಡಿದ್ದ ಗಿಡನೂ ಚಿಗುರ್ತದಂತ. ಗುರುವಿನ ಕರುಣೆ ಆಯಿತು ಅಂದರೆ ಬರಡಿದ್ದ ಆಕಳು ಕೂಡ ಹೆಂಡ್ತವಂತ. ಒಮ್ಮೆ ಸಂತ ಶಿಶುನಾಳ ಶರೀಫರು ಬರಿಗಾಲಿನಿಂದ ಒಬ್ಬ ಶಿಷ್ಯನನ್ನು ಕರ್ಕೊಂಡು ಸಂಚಾರವನ್ನು ಮಾಡುವಂಥ ಸಂದರ್ಭದೊಳಗೆ ಅವ್ರು ಹೋಗ್ತಿದ್ರು, ಯಾರ ಮನೆ ಮುಂದೆ ಹೋಗಿ ನಿಂದಿರ್ತಿದ್ರೋ ಅವ್ರ ಮನೆ ಉದ್ಧಾರೆ ಆಗ್ತಿತ್ತು. ಕರಿಬಾಯಿ ಶರೀಫ ಅಂತ ಕರಿತಿದ್ರು ಎಲ್ಲರೂ. ಮಾತಾಡಿ ದುಷಿ ಹೋಗ್ತಿದ್ದಿಲ್ಲ. ಶರೀಫರು ಹೋದರು, ಒಬ್ಬ ಗಂಗಮ್ಮನ ಮನೆ ಮುಂದೆ ಹೋಗಿ ನಿಂದಿರ್ತಿದ್ರು. ಯಾವಾಗಾದರೂ ಆ ಕಡೆ ಹೋದರೆ ಅವ್ರು ಡೈರೆಕ್ಟ್ ಅಲ್ಲಿಗೆ ಹೋಗ್ತಿದ್ರು. ಗಂಗಮ್ಮಗೆ ಗೊತ್ತಿತ್ತು ಏನು ತರಬೇಕು, ಗುರುವಿಗೆ ಏನು ಕೊಡಬೇಕು ಅನ್ನೋದನ್ನು. ಎದುರು ಆಡ್ತಿದ್ದಿಲ್ಲ, ಡೈರೆಕ್ಟ್ ಹೋಗಿ ಶರೀಫರಲ್ಲಿ ಏನು ಕಟ್ಟಿಗೆ ಹೊರಗೆ ಕೂಡ್ತಿದ್ರಲ್ಲ ಗಂಗಮ್ಮ ತಾಯಿ, ಚರ್ಗಿ ಒಳಗೆ ಮಜ್ಜಿಗೆನೋ ಅಥವಾ ಹಾಲೋ ತೊಗೊಂಡು ಬಂದು ಕೊಡ್ತಿದ್ಲು. ಒಂದು ದಿನ ಏನಾಯಿತು, ಶರೀಫರು ಬಂದು ಕುಂತಾರೆ, ಜೊತೆಗೊಬ್ಬ ಶಿಷ್ಯನ ಕರ್ಕೊಂಡು ಬಂದಾರೆ. ಗಂಗಮ್ಮ ತಾಯಿ ಅಂತ ಕರೆದ್ರು ಶರೀಫರು. ಕರೆದಾಗ ಆ ಗಂಗಮ್ಮ ತಾಯಿ ಹಾಲು ತರಲಿಲ್ಲ, ಮಜ್ಜಿಗೆನೂ ತರಲಿಲ್ಲ, ಬರಗೈಲೆ ಬಂದಳು. ಬರಗೈಲೆ ಬಂದಾಗ ಮತ್ತೆ ಮುಖ ನೋಡಿ ಒಳಗೆ ಹೋದ್ಲು, ಯಪ್ಪ ಬಣ್ಣಿ ಕೂಡಂದ್ಲು. ಒಳಗೆ ಹೋಗಿ ಬರೇ ತೆಂಬಿಗೆಯನ್ನು ತಗೊಂಡು ಇನ್ನೊಬ್ಬರ ಮನೆಗೆ ಹೋಗ್ಬೇಕಂತ ಎರಡು ಹೆಜ್ಜೆ ಮುಂದೆ ಹೊಂಟ್ಲು. ಹೋಗುವಾಗ ಶರೀಫರಿಗೆ ಗೊತ್ತಾಯಿತು, ಗಂಗಮ್ಮ ಬಾಯಿಲ್ ಅಂತ ಕರೆದ್ರು. ಯಾಕೆಪ್ಪ ಅಂದ್ಲು. ಅವಾಗ ಶರೀಫ್ ಅಂದರು, ಎಲ್ಲಿ ಹೊಂಟಿವ ಯಪ್ಪ, ನಿನಗರಿದ್ದೇನದ ಮನೆ ಒಳಗೆ ಆಕಳೇನೋ ಅದಾವ, ಆದರೆ ಎಲ್ಲ ಗೊಡ್ಡದಾವ, ಎಲ್ಲ ಬರಡದಾವ, ಒಂದು ಹಿಂಡಂಗಿಲ್ಲಪ್ಪ, ಅದಕ್ಕೆ ನೀನು ಇಲ್ಲೇ ಕೂಡು, ನೀನು ಹಂಗೆ ಕಳ್ಸಕ್ಕೆ ನನಗೆ ಮನಸ್ಸಿಲ್ಲ, ಒಂದಿಷ್ಟು ಇಲ್ಲೇ ಶಾಂತವನ ಮನೆಗೆ ಹೋಗಿ ಒಂದಿಷ್ಟು ಮಜ್ಜಿಗೆನೋ ಹಾಲು ತೊಗೊಂಡು ಬರ್ತೀನಿ ಅಂದ್ಲು. ಅವಾಗ ಶರೀಫ್ರಂತಾರೆ, ಹುಚ್ಚಿ ಇನ್ನೊಬ್ಬರ ಮನೆಗೆ ಹೋಗಬೇಡ,
ನೀನು ಬಾ ಇಲ್ಲಿ ಹೋಗು, ಅದೇ ಚರ್ಗಿ ಒಳಗೆ ಅದೇ ತೆಂಬಿಗಿ ಒಳಗೆ ಒಂದಿಷ್ಟು ನೀರು ತಗೋ. ನೀರು ತಗೊಂಡು ಏನು ಬರಡಿದ್ದ ಆಕಳದಲ್ಲ ಆ ಆಕಳ ದುಬ್ಬ ಚಪ್ಪರಿಸು ಹಾಲು ಕರಿ ಅಂತ ಹೇಳಿದರು. ಹಾಲು ಕರಿ ಅಂತ ಹೇಳಿದಾಗ ಆಕೆ ತಾಯಿ ಎದುರಾಡಲಿಲ್ಲ ಗಂಗಮ್ಮ. ಯಾಕಂದರೆ ಮೊದಲೇ ಋಷಿ ಆಡಿದ ಮಾತು ಉಸಿ ಹೋಗೋದಿಲ್ಲ, ಈತ ಏನಾದರೂ ಮಾತಾಡಿ ನಾಡಿದರೆ ಅದು ಎಂದು ಉಸಿ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಆಗಲಪ್ಪ ಅಂತ ಒಳಗೆ ಹೋದ್ಲು. ಆ ತಾಯಿ ಅದೇ ತೆಂಬಿಗೆ ಒಳಗೆ ಒಂದಿಷ್ಟು ನೀರು ತಗೋತಾಳೆ. ಬರಡಿದ್ದ ಆಕಳ ದುಬ್ಬಕ್ಕೆ ನೀರು ನೀವು ಹಾಗೆ ಹಿಂಡ್ತೀರಿ ಇಲ್ಲಿ, ಮತ್ತೆ ಆ ಹುಡುಗನ ಕರ್ಕೊಡಿ. ಆ ಬರಡಿದ್ದ ಆಕಳ ದುಬ್ಬವನ್ನು ನೀರಿನಿಂದ ಚಪ್ಪರಿಸ್ತಾಳೆ, ಒಂದಿಷ್ಟು ನೀರು ಹಾಕಿ ಚಪ್ಪರಿಸ್ತಾರೆ. ಚಪ್ಪರಿಸಿ ಬರಡಿದ್ದ ಆಕಳ ಕಾಲ ಕೆಳಗೆ ಕುಂತು ಹಾಲು ಕರೀತಾಳೆ ಗಂಗಮ್ಮ. ಶರೀಫರು ಮಾತನಾಡಿದ್ದು ಉಸಿ ಹೋಗಿದ್ದಿಲ್ಲ. ಏನು ಆ ಬರಡೈತಿ ಬರಡೈತಿ ಅಂತ ಗಂಗಮ್ಮ ತಾಯಿ ಅಂತಿದ್ಲಲ್ಲ, ಅದೇ ಆಕಳವನ್ನು ಹಾಲು ಕರೆಯೋಕೆ ಕುಂತರೆ ಅದು ನಾಲ್ಕು ತೆಂಬಿಗೆ ಹಾಲು ಕೊಟ್ಟಿತ್ತಂತೆ. ನೀನೊಲಿದರೆ ಬರಡು ಅಯನ ಹುದಯ್ಯ, ನೀನೊಲಿದರೆ ವಿಷವು ಅಮೃತ ಬಹುದಯ್ಯ. ಸಂತ ಮೀರಾಬಾಯಿ ಕೃಷ್ಣನ ಗುಣಗಾನವನ್ನು ಮಾಡ್ತಿದ್ಲು. ಕೃಷ್ಣನ ಗುಣಗಾನವನ್ನು ಮಾಡುವಂಥ ಸಂದರ್ಭದೊಳಗೆ ಕೃಷ್ಣ ಭಾರೋ ಮಾಧವ ಭಾರೋ ಅಂತ ಹಾಡ್ತಿದ್ಲು. ಅವಾಗೇನು ರಾಗ ತಾಳ ಮೇಳ ಯಾವೂ ಇದ್ದಿದ್ದಿಲ್ಲ. ಇವಾಗಿನಂಗೆ ತಬಲ ಇಲ್ಲ, ಪೆಟಗಿ ಇಲ್ಲ, ಹಾರ್ಮೋನಿಯಂ ಇಲ್ಲ, ಯಾವ ವಾದ್ಯಗಳೂ ಕೂಡ ಅವಾಗ ಅಷ್ಟು ಬೆಳಕಿಗೆ ಬಂದಿಲ್ಲ. ಹಿಂದಿ ಭಜನದೊಳಗೆ ಹಾಡಿದ್ಲ ತಾಯಿ. ರಾಜ್ಯಮಣತನದ ಹೆಣ್ಣುಮಗಳು ಸಂತ ಮೀರಾಬಾಯಿ, ರಾಜ್ಯಮಣತನದ ಹೆಣ್ಣುಮಗಳಿದ್ದರೂ ಕೂಡ ಆಕೆ ಮೈ ಮೇಲೆ ಒಂದು ಗುಂಜಿ ಬಂಗಾರ ಇದ್ದಿದ್ದಿಲ್ಲ. ಬಂಗಾರ ಯಾಕೆ ಇದ್ದಿದ್ದಿಲ್ಲ ಅಂತ ಕೇಳಿದರೆ ಕೃಷ್ಣನ ಗುಣಗಾನವನ್ನು ಮಾಡತಕ್ಕಂಥ ಸಂತ ಮೀರಾಬಾಯಿ ಮದುವೆ ಆದರೂ ಕೂಡ ಆಕೆ ನೋಡಲಿಕ್ಕೆ ದೇವಕಣ್ಣೆ ಅಂತೀವಲ್ಲ, ಇವತ್ತು ಆ ದೇವಕಣ್ಣೆಯನ್ನು ಮೀರಿಸತಕ್ಕಂಥ ಸೌಂದರ್ಯವತಿ ರೂಪವತಿ. ಆ ತಾಯಿ ಗುಡ್ಡದ ಮೇಲೆ ಹೋಗಿ ಎರಡೇ ಎರಡು ಕಲ್ಲು ತಗೋತಿದ್ಲು, ತಗೊಂಡು ತಾಳ ಹಾಕ್ತಾ ಹಾಡ್ತಿದ್ಲು. ಅದಕ್ಕೆ ಇನ್ನೊಂದು ಕಡೆ ದಾಸರು ಹೇಳ್ತಾರೆ, ಕೇಳೇನೋ ಹರಿ ತಾಳೇನೋ ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಜನ ಮೆಚ್ಚಿಗೆ ಹಾಡಬಾರ್ದು, ಭಗವಂತನ ಮೆಚ್ಚೋದಕ್ಕಾಗಿ ಹಾಡಬೇಕು. ಇನ್ನೊಬ್ಬರು ನೋಡ್ತಾರಂತ ಹಾಡಬಾರ್ದು, ಇನ್ನೊಬ್ಬರ ನೋಡ್ತಾರಂತ ಹೇಳಬಾರ್ದು, ಇನ್ನೊಬ್ಬರು ನೋಡ್ತಾರಂತ ಯಾವುದು ಡಾಂಬಿಕತನ ಮಾಡಬಾರ್ದು. ಹಾಗೆ ಯಾವುದು ಮಾಡಿದ್ದಿಲ್ಲ, ಎರಡೇ ಕಲ್ಲನ್ನು ತಗೊಂಡು ಹಾಡ್ತಿದ್ಲು ಮೀರಾಬಾಯಿ. ಹೆಂಗೆ ಹಾಡ್ತಿದ್ಲು ಅಂತ ಕೇಳಿದರೆ, ಕೃಷ್ಣ ಭಾರೋ ಮಾಧವ ಭಾರೋ, ಕೃಷ್ಣ ಭಾರೋ ಮಾಧವ ಭಾರೋ, ಮೋಹನ ನಿನ್ನ ನಗುಮುಖ ತೋರೋ, ಮೋಹನ ನಿನ್ನ ನಗುಮುಖ ತೋರೋ, ಕೃಷ್ಣ ಭಾರೋ ಮಾಧವ ಭಾರೋ, ಕೃಷ್ಣ ಭಾರೋ ಮಾಧವ ಭಾರೋ. ಈ ರೀತಿ ಗುಣಗಾನ ಮಾಡ್ತಿದ್ಲು ಆ ತಾಯಿ. ಹಾಡುವಂಥ ಸಂದರ್ಭದೊಳಗೆ ಕೃಷ್ಣ ಅಲ್ಲಿ ಕುಣಿತಿದ್ದಂತ. ಭಗವಂತನನ್ನು ಕುಣಿಸುವಂಥ ಕಾಯಕ ನಾವು ಮಾಡಬೇಕು. ಇಲ್ಲಿ ಮೀರಾಬಾಯಿ ಹಾಡ್ತಾ ಇದ್ರೆ ಮೈ ಮರೆತು ಕೃಷ್ಣ ಅಲ್ಲಿ ಕುಣಿತಿದ್ದ. ಇದು ಗಂಡನಿಗೆ ಭಾವನೆಗೆ ಮನಸ್ಸಿಗೆ ಬರಲಿಲ್ಲ. ಅವ್ರು ಏನು ಮಾಡಿದರು, ಒಂದಿಷ್ಟು ಹಾಲು ಬಾಳೆಹಣ್ಣು ಒಂದಿಷ್ಟು ಸಕ್ಕರೆ ಅದನ್ನೊಂದಿಷ್ಟು ಪಾಯಸದ ಗತೆ ಪಂಚಾಮೃತ ಗತೆ ಅದನ್ನೊಂದಿಷ್ಟು ರೆಡಿ ಮಾಡಿದರು, ಅದರೊಳಗೆ ವಿಷ ಬೆರೆಸಿದರು. ಇದನ್ನ ಯಾಕೆ ಹೇಳಕತ್ತೀನಿ, ನೀನು ಒಲಿದರೆ ವಿಷವು ಅಮೃತ ಬಹುದಯ್ಯ, ಅದಕ್ಕೆ ಉತ್ತರ ಕೊಡತ್ತೀನಿ. ಅದಕ್ಕೆಲ್ಲ ವಿಷ ಮಿಕ್ಸ್ ಮಾಡಿದರು. ಮಿಕ್ಸ್ ಮಾಡಿ ಏನು ಸಂತ ಮೀರಾಬಾಯಿ ಹಾಡ್ತಿದ್ಲಲ್ಲ ಮೈ ಮರೆತು ಹಾಡುವಂಥ ಸಂದರ್ಭದೊಳಗೆ ಸ್ವತಃ ಗಂಡ ಭಾವ ಇಬ್ಬರು ಬಂದರು. ಮೀರಾ ಅಂತ ಕೇಳಿದ್ರು, ಯಾಕ್ರೀ ಅಂದ್ಲು. ಕೃಷ್ಣನ ಪಂಚಾಮೃತದ ತಗೋ ಅಂತಂದಾಗ ಆ ತಾಯಿ ಹಿಂದೂ ನೋಡಲಿಲ್ಲ ಮುಂದೂ ನೋಡಲಿಲ್ಲ, ಕೃಷ್ಣನ ಪಂಚಾಮೃತ ಅಂತ ಕೈಯಾಗ ಕೊಟ್ಟ, ಕೃಷ್ಣಾರ್ಪಣ ಮಸ್ತು ಅಂತ ಸ್ವೀಕಾರ ಮಾಡಿಬಿಟ್ಲು. ಆ ವಿಷ ಹೋಗಿ ಆ ಮೀರಾಬಾಯಿಗೆ ಅಮೃತ ಆಗಿತ್ತಲ್ಲ. ನೀನೊಲಿದರೆ ವಿಷವು ಅಮೃತ ಬಹುದಯ್ಯ. ಆದರೆ ಇವತ್ತು ನಾವು ಗುರುವೇ ನಮಃ ಅನ್ನುವ ಕಾಲ ಹೋಗಿ ಈಗ ಬಂದದ. ಗುರುವೇ ನಮಃ ಅನ್ನುವ ಕಾಲ ಆಗಿತ್ತು. ಯಾಕೆ ಗುರುವಿನನ್ನು ನೆನೆಯಬೇಕು, ಇವನಿಷ್ಟೆಲ್ಲ ಒತ್ತಡ ಕೊಟ್ಟು ಯಾಕೆ ಹೇಳಬೇಕು, ಗುರು ಒಲಿದ ಅಂದರೆ ಏನೆಲ್ಲ ಸಾಧ್ಯ ಅದ. ಇವತ್ತು ಸಿದ್ಧಾರೂಢಪ್ಪನ ತಗೋರಿ, ಮೌನಯೋಗಿ ಗುರುನಾಥಾರೂಢಪ್ಪನ ತಗೋರಿ, ಶರೀಫರನ್ನ ತಗೋರಿ,
ನವಲಗುಂದ ನಾಗಲಿಂಗಪ್ಪನ ತಗೋರಿ, ಗರಗದ ಮಡಿವಾಳಪ್ಪನವ್ರು ತಗೋರಿ, ಕಡಕೋಳ ಮಡಿವಾಳಪ್ಪನವ್ರು ತಗೋರಿ. ಗುಲ್ಬರ್ಗ ಡಿಸ್ಟಿಕ್ ಹೋದ್ರೆ ಕಡಕೋಳ ಮಡಿವಾಳಪ್ಪನವ್ರ ಪದ್ಯ ಅದು ಹಾಸು ಹೊಕ್ಕಾಗ್ಯದ. ಕಡಿಕಿಲೆ ನೋಡಿದವ್ರು ಅವರೆಲ್ಲನೂ ಕೂಡ ಇರಲಿ. ಸಿದ್ಧಾರೂಢ ನೋಡ್ರಿ, ಸಿದ್ಧಾರೂಢರು ಗುರುಗಳು ಯಾರು? ಹಾಂ, ಗಜದಂಡ ಗುರುಗಳು. ಗಜದಂಡ ಗುರುಗಳು ಸಿದ್ಧಾರೂಢರು. ಈ ಸಿದ್ಧಾರೂಢರ ಗುರುಗಳು ಗಜದಂಡ ಗುರುಗಳಾಗಿದ್ದರೆ ಅವರು ಅಲ್ಲಿಗೆ ಆಯಿತು. ಸಿದ್ಧಾರೂಢರ ಗುರುಗಳು ಯಾರಂದರೆ ಗಜದಂಡ ಗುರುಗಳು ಅಂತ ನಾವು ಹೇಳ್ತೀವಿ. ಆದರೆ ಸಿದ್ಧಾರೂಢರು ಎಲ್ಲರಿಗೆ ಗುರು ಆಗ್ಯಾರಲ್ಲ, ಒಬ್ಬರಿಗೆ ಆಗ್ಯಾರೇನು? ಇವತ್ತು ಸಿದ್ಧಬುಡಿ ಒಳಗೆ ಸಿದ್ಧಾರೂಢರ ಮಠದೊಳಗೆ ಹೋಗಿ ನೋಡ್ರಿ, ಯಾರೊಬ್ಬರು ಆ ಮಠಕ್ಕೆ ಗುರು ಇಲ್ಲ. ಆದರೆ ಆ ಮಠಕ್ಕೆ ಗುರು ಇಲ್ಲ ಅಂದರೂ ಕೂಡ ಎಲ್ಲಿ ನೋಡ್ತಿ, ಎಲ್ಲಿ ನೆನಿತೀರಿ, ಅಲ್ಲಿ ಸಿದ್ಧಾರೂಢಪ್ಪ ಪ್ರತ್ಯಕ್ಷ ಅದಾನ. ಇದು ಜೀವಂತ ಉದಾಹರಣೆ, ಸಾಕ್ಷಿ. ಬಹಳ ಪವಾಡಗಳ ಅನುಭವಗಳು ಈಗೂ ಆಗ್ತಾನೆ ಇದ್ದಾವೆ. ಆದರೆ ನಾವು ನಂಬಂಗಿಲ್ಲ, ಡಾಂಬಿಕತನ ಮಾಡ್ತೀವಿ. ಇನ್ನೊಬ್ಬರು ಮಾಡ್ತಾರಂತ ಮಾಡಬಾರ್ದು, ನಾನು ಅವಾಗ ಹೇಳಿನಲ್ಲ, ಇನ್ನೊಬ್ಬರು ಮಾಡ್ತಾರಂತ ಮಾಡಬಾರ್ದು, ಇನ್ನೊಬ್ಬರು ನೋಡ್ತಾರಂತ ಮಾಡಬಾರ್ದು. ನಮಗೆ ಮನಸ್ಸಿಗೆ ಏನು ಸರಿ ಅನ್ನಿಸ್ತದೆ ಅದನ್ನು ಮಾತ್ರ ಮಾಡಬೇಕು. ಯಾಕಂದರೆ ನೀವು ಜನ ಮೆಚ್ಚಿಗೆ ಮಾಡೋದಕ್ಕಿಂತ, ಜನರನ್ನು ಕಣ್ಣು ಮುಚ್ಚಿ ಕೆಲಸ ಮಾಡೋದಕ್ಕಿಂತ ಪೂರ್ವದಲ್ಲಿ ಭಗವಂತ ನೋಡ್ತಿರ್ತಾನೆ ಮೇಲೆ. ಅವನ ಕಣ್ಣು ತಪ್ಸೋಕ್ಕಾಗತ್ತಾ? ಒಬ್ಬ ಸದ್ಗುರುನಾಥನ ಕಣ್ಣು ತಪ್ಸೋಕ್ಕಾಗತ್ತಾ? ನಿಮಗೆ ಅನಿಸ್ಬೋದು ಗುರು ಅಂದರೆ ಹೇಗಿರ್ತಾನೆ, ಗುರು ಅಂದರೆ ಯಾಕೆ ಮಾಡ್ಕೋಬೇಕು, ಗುರುವಿನ ಲಕ್ಷಣಗಳು ಏನು, ಅವನಲ್ಲಿ ಕರುಣೆ ಇರಬೇಕು, ಸತ್ಕಲೆ ಇರಬೇಕು, ಶಾಸ್ತ್ರ ಇರಬೇಕು, ಪರಿಣತ ಇರಬೇಕು, ಸೌಂದರ್ಯತ್ವ ಇರಬೇಕು, ಸುಮುಖತ್ವ ಸುಜ್ಞಾನಗಳಿರಲಿ, ಸೇವೆ ಗುರುವಕ್ಕೂ ಅಂದರು ಸರ್ಪಭೂಷಣ ಶಿವಯೋಗಿಗಳು. ಇದನ್ನೆಲ್ಲ ಗುರುವಿನ ಲಕ್ಷಣಗಳದಾವೆ. ಆದರೂ ಕೂಡ ಇಲ್ಲಿ ಗುರು ಅಂದರೆ ಏನು, ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಗುರು ಆಗ್ತಾಳೆ, ನಿಮಗೆ ಗೊತ್ತದ. ಒಬ್ಬಕ್ಕೆ ಹೆಣ್ಣುಮಗಳ ಅಜ್ಜಿ ಬಹಳ ಚಂದ. ಒಬ್ಬ ರಾಜ, ಇವಾಗೊಂದು ಉದಾಹರಣೆ ಕೊಡ್ತೀನಿ ನಾನಿಲ್ಲಿ. ಒಬ್ಬ ರಾಜ ತನ್ನ ಮಂತ್ರಿಯನ್ನು ಕರ್ಕೊಂಡು ಬೇಟೆಗೆ ಹೋಗ್ತಾನೆ. ಬೇಟೆಗೆ ಹೋಗುವಂಥ ಸಂದರ್ಭದೊಳಗೆ ಹಾಗೆ ಬೇಟೆ ಆಡ್ತಾ ಆಡ್ತಾ ಒಂದಿಷ್ಟು ಏನೂ ಸಿಗಲಿಲ್ಲ, ಅರಣ್ಯದಲ್ಲಿ ಪ್ರವೇಶ ಮಾಡ್ತಾನೆ. ಇಬ್ಬರು ಹೋಗ್ತಾರೆ, ರಾಜನೂ ಹೋಗ್ತಾನೆ, ಮಂತ್ರಿನೂ ಹೋಗ್ತಾನೆ, ಬಿಲ್ಲು ಬಾಣ ಹಿಡ್ಕೊಂಡು ಬೇಟೆ ಆಡ್ಬೇಕಂತ ಹೋದರು. ಹೋದರು ರಾಜನಿಗೆ ಬಹಳ ಬಾಯಾರಿಕೆ ಆಯಿತು. ಬಾಯಾರಿಕೆ ಆದಾಗ ಏನು ಮಾಡಬೇಕು, ಒಂದಿಷ್ಟು ನೀರಿಲ್ಲ, ಅಲ್ಲಿ ನದಿ ಇಲ್ಲ, ಏನೂ ಇಲ್ಲ, ಹಳ್ಳ ಇಲ್ಲ, ಕೊಳ್ಳ ಇಲ್ಲ. ಹಾಗೆ ಹುಡುಕ್ತಾ ಹೋದರೂ ಒಂದೇ ಒಂದು ಹಂತ, ಅರಣ್ಯದೊಳಗೆ ಕಾಡು ಮಧ್ಯದಲ್ಲಿ ಒಂದು ಗುಡಿಸಲು. ಆ ಗುಡಿಸಲವನ್ನು ನೋಡಿ ಬಹಳ ಖುಷಿಪಟ್ರು ಇಬ್ಬರು, ರಾಜ ಮತ್ತು ಮಂತ್ರಿ. ಇಬ್ಬರು ಹೋದರು, ಹೋಗಿ ಯಾರದಿರಿ ಅಂತ ಕೂಗಿದರು. ಒಂದು 70 ವರ್ಷದ ಅಜ್ಜಿ ಹೊರಗೆ ಬಂದಳು, ಒಬ್ಬಳೇ ಇದ್ಲಕ್ಕಿ. ಹೊರಗೆ ಬಂದಳು, ಯಾವ ಬಾಯಾರಿಕೆ ಆಗ್ಯದ, ಒಂದಿಷ್ಟು ನೀರು ಕೊಡು ತಾಯಿ. ಆಯ್ತಪ್ಪ ಅಂತ ತಿಳ್ಕೊಂಡು ನೀರು ಕೊಡ್ತಾಳೆ. ನೀರು ಕೊಟ್ಟಾಗ ಆ ಅಜ್ಜಿ ಕೇಳ್ತಾಳೆ, ನೀವು ಯಾರು, ಎಕಡೆ ಹೊಂಟೀರಿ ಅಂತ ಕೇಳಿದರು. ಅಜ್ಜಿ ಕೇಳಿದಾಗ ಮಹಾರಾಜ ಹೇಳ್ತಾನೆ, ನಾವು ಪ್ರಯಾಣಿಕರದೀವಿ ಅಜ್ಜಿ, ಅದಕ್ಕೆ ಪ್ರಯಾಣ ಮಾಡ್ತಾ ಹೋಗುವಾಗ ದಾರಿ ತಪ್ಪ್ಯದ, ಸ್ವಲ್ಪ ನೀರಡಿಕೆ ಆಗದ, ನಿನ್ನ ಹತ್ರ ಬಂದೀವಿ. ಆವಾಗ ಅಜ್ಜಿ ಹೇಳ್ತಾಳೆ, ನೀವು ಯಾವ ಪ್ರಯಾಣಿಕರು, ಜಗತ್ತಿನೊಳಗೆ ಇಬ್ಬರೇ ಪ್ರಯಾಣಿಕರದಾರೆ. ಯಾರವ್ರು ಇಬ್ಬರು ಅಂತ ಕೇಳಿದರೆ, ಒಬ್ಬ ಸೂರ್ಯ, ಒಬ್ಬ ಚಂದ್ರ, ಅವರಿಬ್ಬರೇ ಪ್ರಯಾಣಿಕರು, ನೀವು ಯಾವ ಪ್ರಯಾಣಿಕರು ಅಂದ್ಲಕ್ಕಿ. ಮತ್ತು ರಾಜ ಮುಂದುವರೆದು ಮಾತಾಡ್ತಾನೆ, ಅಜ್ಜಿ ನಾ ಮಹಾರಾಜ ಅದೀನಿ ಎಂದವ, ನೀಯಾ ರಾಜ, ಪಿಂಜಾ ರಾಜ, ಒಬ್ಬ ಮಳೆ ರಾಜ, ಇನ್ನೊಬ್ಬ ಯಮರಾಜ. ಅವ ಕರೆಯದೇ ಬರ್ತಾನ ಅತಿಥಿ, ಅವರು ಇಬ್ಬರು ಮಾತ್ರ ಮಹಾರಾಜರು, ನೀಯಾ ಮಹಾರಾಜ, ಪಿಂಜಾ ರಾಜ ಅಂದ್ಲಕ್ಕಿ. ಈ ಅಜ್ಜಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ ಮಹಾರಾಜನಿಗೆ. ಅವಾಗ ಮುಂದುವರೆದು ಹೇಳ್ತಾನೆ, ಅಜ್ಜಿ ನಾವು ಅತಿಥಿಗಳದೀವಿ ಅಂತ. ಅತಿಥಿಗಳಂದಾಗ ಆ ಅಜ್ಜಿ ಮುಂದುವರೆದು ಹೇಳ್ತಾಳೆ, ನೀವ್ಯಾವ ಅತಿಥಿಗಳು, ಇಬ್ಬರೇ ಅತಿಥಿಗಳದರ ಜಗತ್ತಿನೊಳಗೆ, ಒಂದು ಧನ, ಒಂದು ಯೌವನ. ಧನ ಹೇಳದೆ, ಹಣ ಹೇಳದೆ ಕೇಳದೆ ಬರ್ತದ, ಯೌವನ ಬಂದದ್ದು ಗೊತ್ತಾಗೋದಿಲ್ಲ, ಹಿಂಗೆ ಬರ್ತದ ಹಿಂಗೆ ಹೋಗ್ತದ. ಅವರಿಬ್ಬರೇ ಅತಿಥಿಗಳದಾರ, ನೀಯ ಅತಿಥಿಗಳು ಅಂದ್ಲಕ್ಕಿ. ಮತ್ತು ಏನು ಹೇಳಬೇಕು ರಾಜನಿಗೆ ಗೊತ್ತಾಗಲಿಲ್ಲ. ಅವಾಗ ರಾಜ ಹೇಳ್ತಾನೆ, ಅಜ್ಜಿ ನೀ ಇಷ್ಟೆಲ್ಲನೂ ಮಾತಾಡೋದನ್ನು ಕೇಳಿ ಒಬ್ಬ ಮಹಾರಾಜ ಆದರೂ ಕೂಡ ಭಾಳ ಸಹನಶೀಲದಿಂದ ಕೇಳಾಕತ್ತೀನಿ, ನಾವು ಸಹನಶೀಲರದೀವಿ ಅಂದವ.
ನೀ ಯಾ ಸಹನಶೀಲರು ಅಂದಕಿ ಅಜ್ಜಿ ನೀ ಯಾ ಸಹನಶೀಲರು ಅಂದಾಗ ಅವಾಗ ಹೇಳ್ತಾಳೆ ಜಗತ್ತಿನಲ್ಲಿ ಇಬ್ಬರೇ ಸಹನಶೀಲರು ಯಾರು ಅಂತ ಕೇಳಿದರೆ ಒಬ್ಬ ಹೆತ್ತ ತಾಯಿ ಇನ್ನೊಬ್ಬಕ್ಕೆ ಗೋಮಾತೆ ಇವರಿಬ್ಬರೇ ಸಹನಶೀಲರು ನೀ ಯಾವ ಸಹನಶೀಲರು ಅಂದಕಿ ಅವಾಗ ಆ ತಾಯಿ ಆ ಅಜ್ಜಿ ಹಿಂಗೆ ಅಂದಾಗ ಅವಾಗ ಸೋತು ಬಿಟ್ಟಿನಿ ಅಂದವ ರಾಜ ಅಜ್ಜಿ ನಿನಗೆ ನಾ ಸೋತು ಶರಣಾಗಿ ಬಿಟ್ಟಿನಿ ಅಂದಾಗ ಅವಾಗ ಅದಕ್ಕೂ ಬಿಡಲಿಲ್ಲದ ಅಜ್ಜಿ ನೀ ಯಾವ ಸೋಲವ ಅಂದವ ರಾಜನಿಗಂತಳಕ್ಕೆ ನೀ ಯಾವಾಗ ಸೋಲ್ತಿದ್ದಿ ನೀ ಅದಕ್ಕೆ ಸೋತಿದ್ದಿ ಸೋಲವ್ರು ಜಗತ್ತಿನಲ್ಲಿ ಇಬ್ಬರೇ ಅದಾರೆ ಒಂದು ಹೆಣ್ಣು ಕೊಟ್ಟವರು ಒಂದು ಸಾಲ ಕೊಟ್ಟವರು ಇಬ್ಬರೇ ಅದಾರು ಸೋತವ್ರು ಜಗತ್ತಿನೊಳಗೆ ನೀನೇನು ಸೋಲ್ತಿದ್ದಿ ಅಂತಂದು ಆವಾಗ ಮುಂದೆ ಅವನಿಗೆ ಮಾತೇ ಬರಲಿಲ್ಲ ಅದಾಗ ಅವಾಗ ಅಂತಾನೆ ತಾಯಿ ನನಗೆ ಮಾತು ಬರಬಲ್ಲು ನಿನ್ನ ಮುಂದೆ ನಾನು ಒಂದು ಕೂಸಿದ್ದಂಗೆ ಅದೀನವ್ವ ಕ್ಷಮ ಮಾಡು ಅಂತ ಕೇಳಿದಾಗ ನಾಯ ಕ್ಷಮ ಮಾಡಲಿ ಅಂದಕಿ ಕ್ಷಮ ಮಾಡೋರು ಇಬ್ಬರೇ ಅದಾರೆ ಒಂದು ಭೂತಾಯಿ ಒಂದು ಹೆತ್ತ ತಾಯಿ ಅದಕ್ಕೆ ಜಗತ್ತಿನೊಳಗೆ ಹೀಗೆಲ್ಲ ಅಂದಾಗ ತಾಯಿ ನನಗೆ ನೀ ಗುರು ಅದಿ ಅಂದಾಗ ಅವಾಗ ಆ ಅಜ್ಜಿ ಬೇರೆ ಯಾರೂ ಅಲ್ಲ ಯಾರಿದ್ರು ಅಂತ ಕೇಳಿದರೆ ಸಾಕ್ಷಾತ್ ಶಾರದ ಮಾತೆ ಮಾತ್ರ ಆ ರಾಜನಿಗೆ ದರ್ಶನ ಕೊಟ್ಟಿದ್ಲು ಯಾವ ರೂಪದಲ್ಲಿ ಭಗವಂತ ಬರ್ತಾನೆ ಗೊತ್ತಿಲ್ಲ ಯಾವ ರೂಪದಲ್ಲಿ ಸದ್ಗುರುನಾಥ ಬರ್ತಾನೆ ಗೊತ್ತಿಲ್ಲ